ಸ್ನೇಹಿತರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಅಮ್ಮ ಶಕ್ತಿ ಪೀಠ ಕಾಟೇರಮ್ಮ ದೇವಸ್ಥಾನ. ಈ ದೇವಸ್ಥಾನವಿರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿ ಕಂಬಳೀಪುರ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 40 ಕಿಲೋಮೀಟರ್ ಸಮೀಪದಲ್ಲಿದೆ. ವೀಕ್ಷಕರೇ, ಅಮ್ಮ ಶಕ್ತಿಪೀಠ ಕಾಟೇರಮ್ಮ ದೇವಸ್ಥಾನದಲ್ಲಿ ಪ್ರತಿದಿನವೂ ಪವಾಡಗಳು ನಡೆಯುತ್ತಲೇ ಇವೆ. ರಾಜ್ಯದ ಮೂಲೆ ಮೂಲೆಗಳಿಂದ ಜನಸಾಗರವೇ ಹರಿದು ಬರುತ್ತಿದೆ. ಹಣಕಾಸಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಕೋರ್ಟು ಕಚೇರಿ ಸಮಸ್ಯೆ, ಜಮೀನಿನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಸಂತಾನ ಸಮಸ್ಯೆ, ಏನೇ ಸಮಸ್ಯೆಗಳಿದ್ದರೂ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟರೆ ಸಾಕು, ಶಾಶ್ವತವಾಗಿ ಪರಿಹಾರ ಆಗುವುದು. ಅಮ್ಮ ಶಕ್ತಿಪೀಠ ಕಾಟೇರಮ್ಮನ ದೇವಸ್ಥಾನಕ್ಕೆ ಬರುವ ಭಕ್ತರುಗಳು ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದಾರೆ. ಶ್ರೀ ಅಮ್ಮ ಶಕ್ತಿ ಪೀಠ ದೇವಸ್ಥಾನಕ್ಕೆ ಹೊರ ರಾಜ್ಯಗಳಿಂದಲೂ ಜನರು ಬರುತ್ತಿದ್ದಾರೆ. ಆಂಧ್ರ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರಗಳಿಂದಲೂ ಇಲ್ಲಿಗೆ ಭಕ್ತರು ಬರುತ್ತಿದ್ದಾರೆ. ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಂದು ಕಾಟೇರಮ್ಮ ದೇವಿಯ ವಾಗ್ದಾನವಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸಗಳು ಆಗುತ್ತವೆ ಎಂದರೆ ಅಮ್ಮ ಬಲಭಾಗಕ್ಕೆ ತಿರುಗುತ್ತಾಳೆ. ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸ ಆಗುವುದಿಲ್ಲ ಎಂದರೆ ಅಮ್ಮ ಎಡಭಾಗಕ್ಕೆ ತಿರುಗುತ್ತಾಳೆ. ಈ ಉತ್ಸವ ಮೂರ್ತಿಯ ಮೆರವಣಿಗೆಯಲ್ಲಿ ದೇವಸ್ಥಾನದ ಯಾವ ಸಿಬ್ಬಂದಿಗಳು ಭಾಗಿಯಾಗುವುದಿಲ್ಲ. ಭಕ್ತರೇ ಈ ಮೆರವಣಿಗೆಯಲ್ಲಿ ಅಮ್ಮನನ್ನು ಹೊತ್ತು ಮೆರವಣಿಗೆ ನಡೆಸುತ್ತಾರೆ. ಅಮ್ಮನ ಹತ್ತಿರ ಮನುಷ್ಯರ ಆಟ ನಡೆಯುವುದಿಲ್ಲ. ಅಮ್ಮ ಹೇಳಿದ್ದೇ ತೀರ್ಮಾನ, ಅಮ್ಮ ನಡೆದಿದ್ದೇ ದಾರಿ. ಸೀಮಾ ಅವ್ರ ಅಣ್ಣ ಬಂದವ್ರೆ, ಗಂಡ ಹೆಂಡತಿ ಅವ್ರು ಹೊಂದ್ಕೊಂಡು ಬದುಕಬೇಕು ಅಂತ ಹೇಳ್ಬಿಟ್ಟು ಇವರು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಬಂದವ್ರೆ, ಅದು ಅನ್ಯೋನ್ಯವಾಗಿ ಬದುಕ್ತಾರೆ, ಮುಂದೆ ಒಳ್ಳೇದಾಗುತ್ತೆ ಅಂದ್ರೆ ಬಲಕ್ ಕೊಡು ಇಲ್ಲ ಎಡಕ್ಪಡ್ತಾಯೆ. ಆದಷ್ಟು ಬೇಗ ಸಂತಾನ ಕರುಣಿಸ್ತೀರ ನಂಗಿದ್ರೆ ಬಲಕ್ ಕೊಡು ಇಲ್ಲ ನಿಧಾನ ದೋಷ ಆಯ್ತು ಅಂದ್ರೆ ಎಡಕ್ಕೊಡ್ತಾಯೆ. ಸುನಂದವನವ್ರಿಗೆ ಸುರೇಶ್ ಅನ್ನವರು ಹಣ ಕೊಡಬೇಕು ಜಮೀನ್ದು, ಇದು ಕೊಡ್ತಾರೆ ಆಗುತ್ತೆ ನಂಗಂದ್ರೆ ಬಲಕ್ ಕೊಡು ಇದ ಕೊಡಲ್ಲ ಅವ್ರು ಭಯ ಕಕ್ಕೊಳ್ತಾರೆ ನಂಗಂದ್ರೆ ಎಡಕ್ ಕೊಡ್ತಾಯೆ. ಎಂಟೇತ್ರ ಏನೋ ಸಮಸ್ಯೆ ಉಂಟಾಗಿ ದುರಾಗ ಅವ್ರ ಸುವರ್ಣ ಅವ್ರ ಹತ್ರ ಅವ್ರು ಅನ್ಯೋನ್ಯ ಬದುಕ್ತಾರೆ ಬರ್ತಾರೆ ಮತ್ತೆ ನಂಗಂದ್ರೆ ಬಲಕ್ ಕೊಡು ಇಲ್ಲ ಎಡಕ್ಕೊಡ್ತಾಯೆ.
ಸಂತಾನ ಬೇಕು ಅಂತ ಹೇಳಿ ಬದಕ್ ಬಂದವ್ರೆ. ನೀನು ಗಂಡು ಸಂತಾನ ಕೊಡ್ತೀನಂಗಿದ್ರೆ ಬದಕ್ ಕೊಡು, ಇಲ್ಲ ಎಡಕೊಡ್ತಾಯೇ. ಮಂತ್ರ ವಾಮಾಚಾರ ಆಗೈತೆ ಯಾರೋ ಹುಡುಗನ ಕಡೆಯಿಂದ, ಅದು ಪರಿಹಾರ ಪರಿಹಾರ ಆಗತ್ತೆ. ನಾನು ಮಾಡ್ಕೊಡ್ತೀನಿ, ಬಳಕೊಡು ಎಲ್ಲ ಎಡ್ಕೊಡ್ತಾಯೆ. ಲಕ್ಷ್ಮಮ್ಮನವ್ರಿಗೆ ವರುಣ್ಣನವ್ರು ದುಡ್ಡು ಕೊಡ್ಬೇಕು, ಅದು ಬರುತ್ತಾ ಬರಲ್ಲ ಬರುತ್ತಾನೆ ಅಂದ್ರೆ ಬಲಕ್ ಕೊಡ, ಇಲ್ಲಿ ಅಡ್ಕೊಡ್ತಾಯೆ. ಮಂದಾರನ ಹುಡುಗಿನ ಇಷ್ಟಪಡ್ತಾವನೆ, ಅದಾಗುತ್ತಾ ಆಗುತ್ತಾನೆ ಅಂದ್ರೆ ಬಲಕ್ ಕೊಡು, ಇಲ್ಲ ಎಡ್ಕೊಡು. ಸೀತಾಪವನದು ಮದುವೆ ಇದು ಅನ್ಯೋನ್ಯವಾಗಿ ನಡೀತದ, ಅನುಕೂಲ ಆಗುತ್ತಾ ಬಲಕ್ ಕೊಡು, ಇಲ್ಲ ಇದಾಗಲ್ಲ ನಡೆಯಲ್ಲ ಎಡ್ಕೊಡ್ತಾಯೆ. ಗಣೇಶ್ ನಾಯಕನವ್ರದ್ದು ಸುಮಾರು 20 ವರ್ಷದಿಂದ ಮನೆ ಕಟ್ಕೊಂಡವ್ರೆ, ಇವಾಗ ಗೌರ್ಮೆಂಟ್ ಇಂದ ಮನೆ ಹೊಡೆದಾಗ್ತೀನಿ ಅಂತ ಹೇಳ್ತಾರಂತೆ. ಇದು ಮುಂದೆ ನಿಲ್ಲುತ್ತಾ ಏನು ಆಗಲ್ವಾ, ಬಲಕ್ ಕೊಡು, ಇಲ್ಲ ಇದು ಹೊಡೆದಾಗ್ತಾರ ಎಡ್ಕೊಡ್ತಾಯಿ. ರಂಜಿತ್ ಅನ್ನೋರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾವ್ರೆ, ಬೇಕರಿ ಮಾಡ್ಬೇಕು ಅಂತವ್ರೆ, ಆಗುತ್ತಾ ಮುಂದೆ ಅನುಕೂಲ ಆಗುತ್ತಾ ಅದರಿಂದ ಬದುಕ್ತಾರ, ಬಲಕ್ ಕೊಡು, ಇಲ್ಲ ಎಡ್ಕೊಡಮ್ಮ. ಲಲಿತ್ ಅನ್ನೋರ್ದು ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಐತೆ, ಅದು ಪರಿಹಾರ ಆಗುತ್ತಾ ಮುಂದೆ ಅನುಕೂಲವಾಗಿ ಆಗುತ್ತಾ ನಂಗಿದ್ರೆ ಬಲಕ್ ಕೊಡು, ಇಲ್ಲ ಎಡ್ಕೊಡಮ್ಮ. ವೀಕ್ಷಕರೇ, ಶ್ರೀ ಅಮ್ಮ ಶಕ್ತಿ ಪೀಠ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ಅಮ್ಮ ಶಕ್ತಿ ಪೀಠ ತಾಯಿಯ ಆಶೀರ್ವಾದ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.